Thank you, Sunetra. Amma. Girjama. Kutvinda. Vedike meli rohiriyare. Neve kiriyar, kiriyar amma. Mathe. Naan chumba chikkavalappa. Yen helbeko, sadhya ee chitradalli naanu act madidakke, naanu ondu hemme patkotini. Yakandre, nanna makkalannagli, mommakkalannagli, convent school ge seriste, ondu mahila samajakke serisi maana uluskondidini. Anta helbodu, nan makkaludu ondu samanyavada, mommakkalu samanyavada ondu shalele kalita idare, adu nanage ondu hemme taruvantadde. ಎಲ್ಲ ಪಾಠಶಾಲೆಯಲ್ಲೂ ಹೇಳ್ಕೊಡೋದನ್ನೇ ಇಲ್ಲೂ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆದ್ರೆ ನಾವು ಹೆದರ್ಕೊಂಡು ನಮ್ಮ ಮಕ್ಕಳು ಏನ್ ಮಾಡ್ತಾರೋ, ಅಲ್ಲಿ ಹೋಗಿ ಹಾಳಾಗಿ ಬಿಡ್ತಾರೆ, ಇಲ್ಲಿ ಹೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಪೋಲಿ ಬಿದ್ದೋಗ್ತಾರೆ, ಆ ತರ ಮಾತೆಲ್ಲ ನಾನು ಕೇಳಿದ್ದೀನಿ. ಸೊ ಈ ಚಿತ್ರ ಅಂತೂ ನಿಜಕ್ಕೂ ಸಮಾಜಕ್ಕೆ ಎಷ್ಟು ಉಪಯೋಗ ಆಗುವಂತದ್ದು, ಎಷ್ಟು ಅನ್ಯಾಯ ನಡೀತಾ ಇದೆ, ಏನ್ ನಡೀತಾ ಇದೆ ಅಂತ ಎಲ್ಲ ಗೊತ್ತಿದೆ. ಆದ್ರೆ ನಾವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಅದ್ರ ಬಗ್ಗೆ ಏನು ಏನ್ ಮಾಡ್ಬೇಕು, ಇದನ್ನೆಲ್ಲ ಸರಿಪಡಿಸೋದು ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ವಾ ಅಂತ ಒಂದು ಸಂಕಟ ಆಗುತ್ತೆ. ಚಿತ್ರ ನೋಡ್ತಾ ಇದ್ರೆ ಅದೇ ಸಂಕಟ ಆಗೋದು. ದುಷ್ಟರು ಯಾವ್ಯಾವ ಮುಖದಲ್ಲಿ ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಎಲ್ಲ ವಿಷಯದಲ್ಲೂ ಈ ಥರ ಇರ್ತಾರೆ. ಆದರೆ ಅಕ್ಷರ ಕಲಿಬೇಕು ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಬಿಟ್ರೆ ಅವ್ರು ಎಲ್ಲಿ ಹೋಗ್ಬೇಕು, ಅವರ ಭವಿಷ್ಯ ಏನಾಗಬೇಕು ಅಂತ. ಈ ತರ ಒಂದು ಚಿತ್ರಕಥೆ ನಾನು ನೀವು ತಗೊಂಡಿದ್ದಕ್ಕೆ ನಿಮ್ಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ನಮ್ಮ ಶೈಲಜಾ ಅವರು ಎಷ್ಟು ಹಗಲು ರಾತ್ರಿ ಎಂದೇ ಅವರು ಕೆಲಸ ಮಾಡ್ತಿದ್ದ ರೀತಿ ನೋಡ್ಬೇಕು ಇತ್ತು ನೀವು. ಅಷ್ಟು ಒಂದು ಮಾ ಒಂದು ಹೆಣ್ಣಾಗಿ ಕರೆಕ್ಟ್ ಟೈಮಿಗೆ ಅಲ್ಲಿಗೆ ಬಂದು ಎಲ್ಲರೂ ರೆಡಿನಾ ಅದ್ದು ಇದ್ದು ಅಂತ ಜೋರ್ ಮಾಡಿ ಜೋರ್ ಮಾಡಿ, ಮತ್ತೆ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ರೆ ಅವಳು ಏನು ಇದೇ ಮಾಡ್ತಾ ಇರ್ಲಿಲ್ಲ. ಸೊ ಆ ಥರದ್ದೆಲ್ಲ. ಆಮೇಲೆ ಸುರೇಶ್ ಅವರು ಎತ್ತ ಪ್ರಕಾರ ಹೆಣ್ಣು ಮಕ್ಕಳ ಜೊತೆ ಎಲ್ಲ ಹೊಡ್ಕೊಂಡು ಕೂತಿರೋರು. ಸುಳ್ಳು ಹೆಣ್ಣು ಮಕ್ಕಳ ಜೊತೆ ಶೈಲಜಾ ಮಾತ್ರ ಅಯ್ಯೋ ಹೋಗ್ಲಿ ಬಿಡು, ಹೇಗಾದ್ರೂ ಮಾಡ್ಕೊಂಡು ಹೋಗ್ಲಿ, ಹೇಗಾದ್ರೂ ಹಾಳು ಬಿದ್ದು ಹೋಗ್ಲಿ. ತುಂಬಾ ಚೆನ್ನಾಗಿತ್ತು ಅಡಪ್ಪ ಸರ್, ನೀವು ಎಷ್ಟು ಚಂದ ಒಂದು ಸೆಟ್ ಹಾಕಿರೋದ್ರ ನೋಡ್ತಾ ಇದ್ರೆ ಒಂದು ಭವ್ಯತೆ. ಅಯ್ಯೋ ಈ ತರ ಇದೆಯಾ ಶಾಲೆಗಳು ಇತ್ತ ಅಂತ ಒಂದು ಅಂತ ಆಶ್ಚರ್ಯ ಆಗ್ತಾ ಇತ್ತು ಸರ್. ಆ ತರ ಒಂದು ನೀವು ಕೆಲಸ ಮಾಡಿದ್ದೀರಾ. ನಮ್ಮ ಕರುಣ ಸರ್ ಅಂತೂ ಕೇಳಲೇಬೇಡಿ, ಯಾರು ಎಷ್ಟೇ ಇದು ಮಾಡಿದ್ರು ಅವ್ರ ಪಾರಿಗೆ ಅವ್ರ ವ್ಯವಹಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಸೊ ಅವ್ರು ಮಾತಾಡೋದು ಕೇಳಿಸ್ತಾ ಇರ್ಲಿಲ್ಲ. ಆ ತರ ಒಂದು ಅವ್ರು ಕೆಲಸ ಮಾಡಿದರೆ ಇನ್ನು ಯಾರ ಮಗಳಿ ನಮ್ಮ ಸಹಕಲಾವಿದ್ರಂತೂ ನಾವಂತೂ ಎಷ್ಟು ಎಂಜಾಯ್ ಮಾಡಿದೀವಿ ನಾವು ಹೇಳಕ್ಕಾಗಲ್ಲ. ಆದ್ರೆ ಇನ್ನ ಹೀರೋ ಬಗ್ಗೆ ಮಾತಾಡ್ಬೇಕು ಈ ತರ. ಅದೇ ನಮ್ಮ ನನ್ನ ದೊಡ್ಡ ಮಗ ಅಂತಾನೆ ಹೇಳ್ಬೋದು ನೋಡಿ, ಅವನ್ ಕೊಡ್ಸಿರೋ ಬಳೆನೆ ಹಾಕೊಂಡ್ ಬಂದಿದ್ದೀನಿ. ನಾನು ಹೋಗಿ ಅಪ್ಪ ನಾನು ಪಾಸ್ ಆಗಿದ್ದೀನಿ ಅಂತ ತಪ್ಕೊಂಡಿದ್ದೆ ಡೈಲಾಗೇ ಮಾಡ್ತಾ ಇದರ ಚಂದ್ರು ಇವತ್ತು ನೋಡಿ ಹೇಗ್ ಮಾತಾಡ್ತಾರೆ. ಸೊ ಇವರಂತೂ ಅದೆಷ್ಟು ಅದೆಷ್ಟು ಫಸ್ಟ್ ಶಾಪಲ್ಲಿ ನೀವೆಲ್ಲ ಟ್ರೈನ್ ಇದರಲ್ಲಿ ನೋಡಿರ್ಬೇಕಾಯ್ತು. ನನ್ಗೆ ಆ ತರ ಒಂದು ಪಾತ್ರ ಸಿಕ್ಕಿದ್ ನಾನೇ ಹೇಳ್ಕೊತಾ ಇದ್ದೆ ದರ್ಶನ್, ನಾನೇ ತುಂಬಾ ಚೆನ್ನಾಗಿ ಮಾಡಿರೋದು ಅಂತ. ಅವ್ರು ಇಲ್ಲ ನಾನ್ ಚೆನ್ನಾಗಿ ಮಾಡಿರೋದು ಅಂತ ಇಬ್ರು ಕಿತ್ತಾಡ್ತಾ ಇದ್ವಿ. ಆಮೇಲೆ ಸಂಪತ್ ಅವರು ಅವರೂ ಅಷ್ಟೇ ವಿಲ್ಲನ್ ಆಗಿ ಬಹಳ ಚೆನ್ನಾಗಿ ಮಾಡಿದಾರೆ. ಇಲ್ಲಪ್ಪ ಅವ್ರು ನನ್ಗೆ ಮಾತಾಡ್ಸಲ್ಲ. ಹಲೋ ಸರ್ ನಮಸ್ಕಾರ ಅಷ್ಟೇ. ಮತ್ತೆ ತುಂಬಾ ತುಂಬಾ ಒಂದು ಡೆಡಿಕೇಶನ್ ಅಂತಾರಲ್ಲ, ಸುಮ್ಮನೆ ಹೋಗ್ಲೇಬಲ್ಲ. ಅವ್ರು ಫಸ್ಟ್ ಶಾಟ್ ಅಲ್ಲಿ ಬಂದಿದ್ದಕ್ಕೂ ಆಮೇಲೆ ಅವರು ತಯಾರಾಗಿದ್ದಕ್ಕೂ ಎಷ್ಟು
ಅಷ್ಟು ವ್ಯತ್ಯಾಸ ಆಯ್ತು, ಎಷ್ಟು ವ್ಯತ್ಯಾಸ ಆಯ್ತು ಅಂದ್ರೆ ನಮ್ಗೆ ಆಶ್ಚರ್ಯ ಆಗೋಯ್ತು. ಅದು ಹೇಗಪ್ಪ ಇಷ್ಟು ಬೇಗ ಹೀಗೆ ನೀನು ರೆಡಿ ಆಗ್ಬಿಟ್ಟೆ, ನೀನು ಅಷ್ಟು ದಪ್ಪ ಇದ್ದವನು ಅಂತ ಎಲ್ಲ ಹೇಳಿದ್ವಿ. ಅಷ್ಟು ಒಂದು ಶ್ರದ್ಧೆ ಭಕ್ತಿ ಎಲ್ಲ ಇದೆ ಪಾತ್ರ ಮಾಡ್ಬೇಕಾದ್ರೆ, ಅದ್ರಲ್ಲಿ ಲೀನವಾಗೋದಿದೆಯಲ್ಲ, ಅದು ತುಂಬಾನೇ ಅವರು ಬಹಳ ಬಹಳ ಪ್ರಯಾಸ ಪಟ್ಕೊಂಡು ನಾನು ಇದ್ರಲ್ಲಿ ಗೆಲ್ಲಲೇಬೇಕು ಅಂತ ಅಂದ್ಬಿಟ್ಟು ಅವರು ಅಷ್ಟು ಕಷ್ಟಪಟ್ಟು ಎಲ್ಲರೂ ಮಾಡಿದ್ದಾರೆ. ನಮ್ಮ ಮಕ್ಕಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುನೇತ್ರ ಬಗ್ಗೆ ಹೇಳ್ಬೇಕು, ಅವಳು ಒಂದೇ ಅನ್ಸಿನ ಏಯ್ ಒಗ್ರೆ ಕಡೆ ಅಂತ ಅಂದ್ಬಿಟ್ಟು ಏನೋ ಬಂದು ಎಲ್ಲ ಹೇಳ್ತಾರಲ್ಲ ಅಪ್ಪ, ಅದಂತೂ ಎಷ್ಟು ಚೆನ್ನಾಯ್ತು. ಆಮೇಲೆ ನನ್ನ ತಂಗಿ ಪಾತ್ರ ಮಾಡಿದವಳ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದೆ. ಅವಳಿಗೆ ತಂಗಿ ಅಂದ್ರೆ ತಂಗಿ ತರನೇ ಇದ್ದು ಒಂಥರ ಮನೆಯವರೇನೋ ಅನ್ನೋ ತರ ಒಂದು ಇದಿತ್ತು. ಸಂಯುಕ್ತ ಆಗ್ಲಿ ಮತ್ತೆ ಪುಷ್ಪವತಿ, ನಾನು ಇವತ್ತು ಡಾನ್ಸ್ ಮಾಡಲೇಬೇಕು. ಹೌದು, ಆಮೇಲೆ ನಮ್ ರಚಿತಾ ಅಂತೂ ಬಿಡಿ, ಸುಂದರಿ ಅಂದ್ರೆ ಸುಂದರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಆ ಟ್ರೈನ್ ಸೀನ್. ನಮ್ಮ ಟ್ರೈನ್ ಸೀನ್ ಅಪ್ಪ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ತುಂಬಾನೇ ತುಂಬಾ ಒಳ್ಳೆ ಸಂತ ಆಗುವಂತ ಸಬ್ಜೆಕ್ಟ್ ರೀ, ಇಷ್ಟು ಒಳ್ಳೆ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಪ್ರೊಡ್ಯೂಸರು ನಿಜಕ್ಕೂ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಕ್ಕೂ ಹೇಳಿದ್ರು ಸಾಲದು ಅಂತ. ನಮ್ಮ ತಾತನೇ ಸ್ವಲ್ಪ ತರಲೆ ತರ ಮಾಡಿರೋದು, ಮತ್ತೆ ತುಂಬಾನೇ ನನ್ಗೆ ಬೇಕೇ ಬೇಕಲ್ವಾ, ಒಂದು ನೋವಿದ್ದಾಗ ಒಂದು ನಲಿವು ಕೂಡ ಇರ್ಲೇಬೇಕಲ್ವಾ, ಹಾಗಾಗಿ ಇವರನ್ನ ಹಾಕೊಂಡ್ರು ಅಷ್ಟೇ. ಸೊ ನನ್ಗಂತೂ ಸಮಾಜಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಹೆಮ್ಮೆ ಇದೆ ನಮ್ಮ ತಂಡಕ್ಕೆ, ನಮ್ಮ ಮೀಡಿಯಾ ಹೌಸ್ಗೆ. ಸೊ ಇದು ಹೀಗೆ ಮುಂದುವರಿಲಿ, ನಿಮಗೆ ಏನಂತ ಹೇಳಿ ಯಶಸ್ಸು ಸಿಗ್ತಾನೇ ಹೋಗ್ಲಿ, ಹೀಗೆ ಯಶಸ್ಸು ಸಿಗ್ತಾನೇ ಹೋಗ್ಲಿ ಅಂತ ಆ ದೇವರೇ ಪ್ರಾರ್ಥಿಸ್ತೀನಿ. ನೀವನ್ನು ಇವತ್ತೆಲ್ಲ ಬಂದು ನಮ್ಮ ಒಂದು ಮಾಧ್ಯಮಕ್ಕೆ ಒಂದು ಸೇತುವೆಯಾಗಿ ನಿಂತಿದ್ದೀರಾ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಗನಿಗೆ ತುಂಬಾ ಯಶಸ್ಸು ಸಿಗ್ಲಿ, ದೀರ್ಘಾಯುಷ್ಯವಂತನಾಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಡ್ತೀನಿ. ನಮಸ್ಕಾರ.